ಲಯನ್ ಪೌಲ್ ರಾಬರ್ಟ್ ಡಿಕೋಸ್ನ ಕಾರ್ಯದರ್ಶಿ ಲಯನ್ ಉದಯ್ ಅಮಿನ್ ಮತ್ತು ಖಜಾಂಜಿ ಲಯನ್ ಸುಶೀಲ್ ಬಂಗೇರ, ಪ್ರಾಂತೀಯ ಅಧ್ಯಕ್ಷರು ಲಯನ್ ಸುಜಿನ್ ಸಾಲಿಯನ್, ವಲಯ ಅಧ್ಯಕ್ಷರು ಲಯನ್ ಶೀತಲ್ ಸುಶೀಲ್, ಮಾನಸದ ಅಧ್ಯಕ್ಷರಾದ ಶ್ರೀಮನ್ ಎಂಟರ್ ಮ್ಯಾನೇಜರ್ಸ್, ಸ್ಥಾಪಕ ಅಧ್ಯಕ್ಷರು ಡಾಕ್ಟರ್ ಎಡ್ವರ್ಡ್ ಲೋಬೋ, ಇವರೆಲ್ಲರನ್ನು ನಮ್ಮ ಪ್ರಾಂಶುಪಾಲರು ವೇದಿಕೆಗೆ ಕರೆದುಕೊಂಡು ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಪರಮ ತಂದೆಯ ದೇವರೇ, ವಿಶೇಷ ಜೀವವನ್ನು ನೀಡಿ ಇತರರಿಗೆ ಸಹಾಯ ಮಾಡುವಂತಹ ವಿಶೇಷ ಮನಸ್ಸನ್ನು ನೀಡಿದ ಲಯನ್ ರೋಸ್ ಮರಿಯಾ ಡಿಕೋಸ್ಟರನ್ನು ಅರಸಿರೆಂದು ಪ್ರಾರ್ಥಿಸೋಣ. ಓ ದೇವನೇ,
ಮತ್ತು ಅವರ ಕುಟುಂಬದವರನ್ನು ಎಲ್ಲಾ ಸಮಯದಲ್ಲೂ ಹರಿಸಿರಿ ಎಂದು ಪ್ರಾರ್ಥಿಸೋಣ. ಓ ದೇವರೇ, ಲಯನ್ ರೋಸ್ ಮರಿಯಾಡಿ ಕೋಸ್ಟರ್ ಅವರ ಕುಟುಂಬದವರಿಗೆ ಉತ್ತಮ ಆರೋಗ್ಯ ಭಾಗ್ಯವನ್ನು ಕಲ್ಪಿಸಿರಿ ಎಂದು ಪ್ರಾರ್ಥಿಸೋಣ. ಓ ದೇವರೇ, ಪ್ರೀತಿಯ ಬಾಂಧವ್ಯವನ್ನು ಬೆಳೆಸಿಕೊಳ್ಳಲು ಅವಕಾಶ ನೀಡಿದ ನಿಮಗೆ ವಂದನೆ ಸಲ್ಲಿಸುತ್ತೇವೆ ಮತ್ತು ನಮ್ಮೆಲ್ಲರನ್ನು ತಮ್ಮ ಅಮೃತ ಹಸ್ತದಿಂದ ಆಶೀರ್ವದಿಸಲು ಬೇಡುತ್ತೇವೆ. ಓ ದೇವರೇ, ಈಗ ಬಂದಂತ ಎಲ್ಲ ಅತಿಥಿಗಳನ್ನು ನಮ್ಮ ಸಂಸ್ಥೆಯ ಅಧ್ಯಕ್ಷರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೆ ಮಧ್ಯಾಹ್ನ ಇವತ್ತು ನಮಗೆ ತುಂಬಾ ಸಂತೋಷ. ಲಯನ್ಸ್ ಲಿಯೋ ಕ್ಲಬ್ ಎನ್ಜಿಯ ಮುಂಚಿ ಇವರು ನಮ್ಮೊಂದಿಗೆ ಇರುವುದು, ಪ್ರತ್ಯೇಕವಾಗಿ ನಮ್ಮ ವಿಶೇಷ ಶಾಲೆಯ ಮೇಲೆ ಪ್ರೀತಿ ಆಗಮಿಸುವುದು ನಮಗೆ ಅತೀವ ಸಂತೋಷ ತಂದಿದೆ. ಅವರೆಲ್ಲರನ್ನು ಸ್ವಾಗತಿಸುವುದು ನನ್ನ ಆದ್ಯ ಕರ್ತವ್ಯವಾಗಿದೆ. ವೇದಿಕೆಯಲ್ಲಿದ್ದಾರೆ ಲಯನ್ಸ್ನ ಅಧ್ಯಕ್ಷರಾದ ಲಯನ್ ಪವರ್ ಪಿಡಿಕೋತರ್ ಅವರು, ನಮಗೆ ತುಂಬಾ ಪರಿಚಿತರು. ಕಥೋಲಿಕ್ ಸಭೆಯ ಅಧ್ಯಕ್ಷರಾಗಿ ಬೆಂಗಳೂರಿನ 2 ವರ್ಷ ಸೇವೆ ಸಲ್ಲಿಸಿ ಮಾನ ಸಂಸ್ಥೆಗೆ 2 ವರ್ಷ ಟ್ರಸ್ಟ್ಗೆ ಅವರು ಸೇವೆ ನೀಡಿದ್ದಾರೆ. ಈಗ ಲಯನ್ಸ್ ಕಮಿಷನ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುವುದು ನಮಗೆ ಅತೀವ ಸಂತೋಷ ತಂದಿದೆ. ಅವರಿಗೆ ನಾನು ಮಾನಸ ಸಂಸ್ಥೆ ಪರವಾಗಿ ಮತ್ತು ಎಂದರ ಪರವಾಗಿ ಲಯನ್ಸ್ ಕ್ಲಬ್ನ ಕಾರ್ಯದರ್ಶಿಯಾಗಿದ್ದಾರೆ. ನಮ್ಮೊಂದಿಗೆ ಲಯನ್ ಉದಯ ಅಮೀನ್ ಸರ್, ತಾವು ಪ್ರೀತಿಪೂರ್ವಕ ಸ್ವಾಗತವನ್ನು ಹೊಂದುತ್ತೇನೆ. ಲಯನ್ಸ್ ಕ್ಲಬ್ನ ಖಜಾಂಜಿ ಲಯನ್ ಸುಶೀಲ್ ಬಂಗೇರ್ ಅವರು ನಮ್ಮೊಂದಿಗೆ ಇದ್ದಾರೆ, ತಮಗೂ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಲಿಯೋ ಕ್ಲಬ್ನ ಕಾರ್ಯದರ್ಶಿ ಶ್ರೀಕಾ ಅವರು ನಮ್ಮೊಂದಿಗೆ ಇದ್ದಾರೆ, ತಮಗೂ ಆತ್ಮೀಯ ಸ್ವಾಗತ. ಪ್ರಾಂತೀಯ ಅಧ್ಯಕ್ಷರು ನಮ್ಮೊಂದಿಗೆ ಇದ್ದಾರೆ, ಲಯನ್ ಸುಧೀರ್ ಸಾಲೆನ್ ಅವರು, ತಮಗೂ ಪ್ರತಿಯೊಳಗ ಸ್ವಾಗತವನ್ನು ಕೋರುತ್ತೇನೆ. ವಲಯ ಅಧ್ಯಕ್ಷರು ಲಯನ್ ಸೀತಾ ಸುಶೀಲ್, ತಮಗೂ ಪರಿಪೂರ್ವಕ ಸ್ವಾಗತ. ವೇದಿಕೆಯಾಗಿದ್ದಾರೆ ನಮ್ಮ ಸ್ಥಾಪಕ ಅಧ್ಯಕ್ಷರು ಮನಸದ ಡಾಕ್ಟರ್ ಎಡ್ವರ್ಡ್ ಲೋಬು, ಅವರಿಗೂ ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಶಾಲೆಯ ಪ್ರಿನ್ಸಿಪಾಲ್ ಸಿಸ್ಟರ್ ವಿನಿ ಮದ್ರಸರು ನಮ್ಮೊಂದಿಗೆ ಇದ್ದಾರೆ, ಸಿಸ್ಟರ್ ತಮಗೂ ಆತ್ಮೀಯ ಸ್ವಾಗತ. ಇವತ್ತು ಹುಟ್ಟುಹಬ್ಬವನ್ನು ನಮ್ಮೊಂದಿಗೆ ಆಚರಿಸಿರುವ ರೋಸಿ ಮರಿಯಾ ಡಿಕೋಸ್ಪಾ ಅವರು ನಮ್ಮೊಂದಿಗೆ ಇದ್ದಾರೆ, ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತು ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ಎಲ್ಲ ಲ್ಯಾಂಡ್ ಮತ್ತು ಲಿಯೋ ಕ್ಲಬ್ನ ಸದಸ್ಯರಿಗೆ ಪದಾಧಿಕಾರಿಗಳಿಗೆ ಸ್ವಾಗತ, ಸುಸ್ವಾಗತ. ನಮಗೂ ಇದ್ದಾರೆ ಮುದ್ರಂಗಡಿಯ ಲಯನ್ಸ್ ಕ್ಲಬ್ನ ಅಧ್ಯಕ್ಷರು ಪದಾಧಿಕಾರಿಗಳು, ಅವರಿಗೂ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಇಲ್ಲಿದ್ದಾರೆ ನಮ್ಮ ಶಿಕ್ಷಕರು, ಶಿಕ್ಷಕರು ಬಂದವರು, ಮುದ್ದು ಮಕ್ಕಳು, ಎಲ್ಲರಿಗೂ ಯಾರಿಗೂ ಬಿಡದೆ ಸ್ವಾಗತ, ಸುಸ್ವಾಗತ. ಈಗ ಮುದರಂಗಡಿ ಲಯನ್ಸ್ ಕ್ಲಬ್ ಮತ್ತು ಮುಲ್ಕಿ ಲಯನ್ಸ್ ಕ್ಲಬ್ ಇಲ್ಲಿನ ಅಧ್ಯಕ್ಷರು ಹಾಗೂ ಸದಸ್ಯರು ವೇದಿಕೆ ಬಳಿ ಬಂದು ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತೇನೆ.
ಆತ್ಮೀಯ ಸಂದರ್ಭಗಳೇ, ಮುಲ್ಕಿ ಲಯನ್ಸ್ ಕ್ಲಬ್ ಮುಲ್ಕಿ ಇಲ್ಲಿನ ಮಾನಸ ವಿಶೇಷ ಮಕ್ಕಳ ಶಾಲೆಯಲ್ಲಿ ಇವತ್ತು ವಿವಿಧ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಅನಿರೀಕ್ಷಿತವಾಗಿ ನಾವು ಮುಲ್ಕಿ ಲಯನ್ಸ್ ಕ್ಲಬ್ ಹುಟ್ಟು ಹಾಕಿದಂತ ಒಂದು ಪ್ರತಿಷ್ಠಿತ ಕ್ಲಬ್ ಮುದ್ರಂಗಡಿ ಕ್ಲಬ್ನ ಸದಸ್ಯರು ಕೂಡ ಅಧ್ಯಕ್ಷ ಸದಸ್ಯರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಇದೊಂದು ಅಪೂರ್ವವಾದಂತ ಒಂದು ಅವಕಾಶ. ನಮ್ಗೆ ಡಿಸ್ಟ್ರಿಕ್ಟ್ 370D ಹಾಗೂ ಡಿಸ್ಟ್ರಿಕ್ಟ್ 370C ಎರಡು ಡಿಸ್ಟ್ರಿಕ್ಟ್ ಇವತ್ತು ಟ್ರೈನಿಂಗ್ ಕಾರ್ಯಕ್ರಮವನ್ನು ನಮ್ಗೆ ನೆರವೇರಿಕೆ ಇಲ್ಲಿ ಅವಕಾಶವನ್ನು ಒದಗಿಸಿದೆ. ಅದಕ್ಕಾಗಿ ನಮ್ಮ ಜೊತೆಗೆ ಟ್ರೈನಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಮೊದಲಂಗಡಿ ಲಯನ್ಸ್ ಕ್ಲಬ್ನ ಎಲ್ಲ ಅಧ್ಯಕ್ಷರು ಸರ್ವ ಸದಸ್ಯರಿಗೆ ಈ ಸಂದರ್ಭದಲ್ಲಿ ನಾವು ಮುಲ್ಕಿ ಲಯನ್ಸ್ ಕ್ಲಬ್ನ ವತಿಯಿಂದ ಹೃದಯದಿಂದ ಕೃತಜ್ಞತೆಗಳಂತ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಲಯನ್ ಪೌಲ್ ಕಾಲ್ಪೆಟ್ಟಿ ಕೋಸ್ತಾ ಇವರು ಈ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನು ಹೇಳಬೇಕೆಂದು ಲಯನ್ಸ್ ಕ್ಲಬ್ ಲಿಯೋ ಕ್ಲಬ್ ಮುಲ್ಕಿ ನಾವು ಮಾನಸ ಸಂಸ್ಥೆಗೆ ಇವತ್ತು ಭೇಟಿ ನೀಡ್ತಾ ಇದ್ದೇವೆ. ಇದು ನಮ್ಮ ಸೌಭಾಗ್ಯ ಎಂದು ಭಾವಿಸುತ್ತಾ ಇನ್ನೊಂದು ಸೌಭಾಗ್ಯ ನನ್ನ ಮಿತ್ರರಾದ ಅಭಿಯಾಸರು ಇವರ ಮುದರಂಗಡಿ ಲಯನ್ಸ್ ಕ್ಲಬ್ನೊಟ್ಟಿಗೆ ನಾವು ಸೇರುವುದು ಇನ್ನೊಂದು ಸಂತೋಷದ ವಿಷಯ. ಪ್ರಾಸ್ತಾವಿಕವಾಗಿ ಮಾತನಾಡಿದ್ರೆ ನಮ್ಮ ಈ ಒಂದು ಮಾನಸ ಸಂಸ್ಥೆಯ ವಿಷಯ ನಮ್ಮ ಮುಲ್ಕಿ ಕ್ಲಬ್ನವರಿಗೆ ಇಂದಿನಿಂದಲೂ ಗೊತ್ತಿದ್ದ ವಿಷಯ. ಇವತ್ತು ದುಡಿಯುವ ದಿವಸ, ವರ್ಕಿಂಗ್ ಡೇ, ಆದಿತ್ಯವಾರ ಅಲ್ಲದಿದ್ರು ನನ್ನ ಹೃದಯಾಂತರದಿಂದ ಹೇಳುದು ನಮ್ಮ ಬಿಸ್ನೆಸ್ ಮ್ಯಾನ್ ಅವರಿದ್ದಾರೆ, ನಾನು ಯಾರ ಹೆಸರು ಹೇಳಲಿಕ್ಕೆ ಇಲ್ಲ, ಡಾಕ್ಟರ್ ಇದ್ದಾರೆ, ವ್ಯಾಪಾರಸ್ಥರು, ದೊಡ್ಡ ದೊಡ್ಡ ವ್ಯಾಪಾರಸ್ಥ, ನಾನು ಸ್ವಲ್ಪ ಸಣ್ಣ ವ್ಯಾಪಾರಸ್ಥ, ದೊಡ್ಡ ವ್ಯಾಪಾರಸ್ಥರು ಇವತ್ತಿದ್ದಾರೆ, ನನ್ನ ಲಯನ್ಸ್ ಕ್ಲಬ್ನ ಸದಸ್ಯರು ಒಟ್ಟುಗೂಡಿ ನಾವು ಇವತ್ತು ಬರುವುದೇ ಒಂದು ಸಂತೋಷದ ವಿಷಯ. ಹೇಗೇಳಿದ್ರೆ ನಮ್ಮ ಹೆನ್ರಿ ಅವರು ಇದ ಅಧ್ಯಕ್ಷರು, ನಾನು ಹೇಳುದು ನಮ್ಮ ಪರ್ಮನೆಂಟ್ ಅಧ್ಯಕ್ಷರು ಇವರು, ಅವ್ರು ಯಾವತ್ತೂ ಯಾವ ದಿವಸ ತನಕ ಈ ಭೂಮಿ ಮೇಲೆ ಇದ್ದಾರೆ ಅಷ್ಟು ದಿವಸ ಈ ಒಂದು ಲಯನ್ಸ್ ಕ್ಲಬ್ ನಮ್ಮ ಮಾನಸ ಸಂಸ್ಥೆ ಅಧ್ಯಕ್ಷರಾಗಿರ್ತಾರೆ. ನಾನು 2.5 ವರ್ಷ ಕ್ಯಾಥಲಿಕ್ ಸಭಾ ಅಧ್ಯಕ್ಷನಾಗಿದ್ದೆ. ನಾನು ಅತಿ ಹತ್ತಿರದಿಂದ ಅವರನ್ನು ಬಲ್ಲೆ. ಯಾರನ್ನು ನೋಡಿಸಿದ ವ್ಯಕ್ತಿ ಅಲ್ಲ ಅವರು. ನಮ್ಮ ಸೌಭಾಗ್ಯ ಎಂದು ಭಾವಿಸುತ್ತೇನೆ ಲಯನ್ಸ್ ಇದು ಮಾನಸ ಸಂಸ್ಥೆಗೆ. ನಮ್ಮ ಸಿಸ್ಟರ್ ವಿನಿ ಅವರು ಈ ಹಿಂದಿನ ಸಿಸ್ಟರ್ ಇದ್ರು ಅನ್ಸಿಲ್ಲ ಅವರು ಒಂದು ಮಕ್ಕಳನ್ನು ತನ್ನ ಒಡ ಹುಟ್ಟಿದ ಮಕ್ಕಳ ರೀತಿಯಲ್ಲಿ ಅವರು ಪೋಷಿಸ್ತಾ ಇದ್ರು. ತುಂಬಾ ಕಷ್ಟಗಳು ತುಂಬಾ ಸಲ ಬಂದಿದೆ. ವಾರದಲ್ಲಿ ಮಕ್ಕಳನ್ನು ಕರ್ಕೊಂಡು ಹೋಗುವಾಗ, ಅವರನ್ನು ಮನೆ ತನಕ ಮುಟ್ಟಿಸುವಾಗ ಬಂದ ಕಷ್ಟಗಳು ಅಷ್ಟಿಷ್ಟಲ್ಲ. ಈ ಸಂಸ್ಥೆಯಾಗಿ ಬೇರೆ ಸಣ್ಣ ಸಣ್ಣ ಸಂಸ್ಥೆಗಳಿದೆ. ಈ ಸಂಸ್ಥೆಯ ಒಂದು ಸಂಸ್ಥೆ ದಿವಸ ದಿವಸ ಬೆಳಗುವುದು ನೋಡುವಾಗ ಮಸ್ಸನ್ನ ಪಡುವ ಸಂಸ್ಥೆಗಳಿವೆ. ಅವರಿಂದ ತೊಂದರೆ ಅದು ಇದು ನೋಡುವಾಗ ತುಂಬಾ ಹಿಂದೆಯಿಂದ ಆಗುವ ತೊಂದರೆ ಸರ್ಕಾರಕ್ಕೆ ಕಲಿಸಿಕೊಡುವುದು, ಅಲ್ಲಿ ಎಲ್ಲವನ್ನು ಜಯಿಸಿ ಮೆಟ್ಟಿ ನಿಂತಂತ ಇವತ್ತು ಡಾಕ್ಟರ್ ಎಡ್ವರ್ಡ್ ನಜರತ್ ಅವರಿದ್ದಾರೆ. ಈ ಸಂಸ್ಥೆಗೆ ಸುಮಾರು ನನ್ನ ಪ್ರಕಾರ 45 ವರ್ಷದಿಂದ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಆದ್ದರಿಂದ ಈ ಸಂಸ್ಥೆ ಇನ್ನೂ ಉತ್ತಮ ಬೆಳಿಬೇಕು. ಇದು ಕ್ರೈಸ್ತ ಧರ್ಮದವರು ನಡೆಸಿಕೊಳ್ಳುವ ಸಂಸ್ಥೆ, ಆದ್ರೂ ಈ ಸಂಸ್ಥೆಗೆ ಹೆಚ್ಚಿನ ಅನುದಾನ ಬರುವುದು ಹಿಂದೂಗಳಿಂದ, ಮುಸ್ಲಿಮರ ಹೊರದೇಶದಿಂದ. ಈ ಒಂದು ದೊಡ್ಡ ದೊಡ್ಡ ಸೆಂಟ್ರುಗಳಿದ್ದಾರೆ, ಇಲ್ಲಿಂದ ಕಷ್ಟಪಟ್ಟು ಅವರು ಹೊರದೇಶಕ್ಕೆ ಹೋದವರಿದ್ದಾರೆ. ಅವರು ನಿರಂತರವಾಗಿ ಈ ಒಂದು ಸಂಸ್ಥೆಯೊಂದಿಗೆ ಒಡನಾಟ ಇಟ್ಕೊಂಡು ಅವರಿಂದ ಅವರ ದುಡಿದ 100% ಅನ್ನು ಈ ಸಂಸ್ಥೆಗೆ ನಿರಂತರವಾಗಿ ದೇಣಿಗೆ ಬಂದಿರ್ತಾರೆ. ಅದರಲ್ಲಿ ಭಂಡಾರಿ ಎಂಬ ಒಬ್ಬರು ಡಾಕ್ಟರ್ ಇದ್ದಾರೆ, ಪಿವಿ ಭಂಡಾರಿ, ನಿರಂತರವಾಗಿ ಇಲ್ಲಿ ಈ ಒಂದು ಮಾನಸಿಕ ಕೆಲವೊಮ್ಮೆ ಮಕ್ಕಳಿಗೆ ಟೀಚಿಂಗ್ ಕೊಡೋದು ಅದು ಇದು ಮಾಡ್ತಾ ಇದ್ದಾರೆ. ಅದೇ ರೀತಿ ನಾನು ಈ ಸಂಸ್ಥೆಯ ಮಕ್ಕಳು ಇವತ್ತು 120 ಮಕ್ಕಳಿದ್ದಾರೆ,
ಕೊರೋನಾ ಟೈಮ್ ಅಲ್ಲಿ ಸಹ ಅತಿ ಕಷ್ಟಪಟ್ಟು ಈ ಸಂಸ್ಥೆಯನ್ನು ನಮ್ಮ ಹೆನ್ರಿ ಅವರ ಮಾರ್ಗದರ್ಶನದಲ್ಲಿ ನಡೆದುಕೊಂಡು ಹೋಗಿದೆ. ಬೇರೆ ಸಂಸ್ಥೆಗಳೆಲ್ಲ ಬಲಿತಾದ್ರು ನಮ್ಮ ಮಾನಸ ಸಂಸ್ಥೆ ಕಳೆದ ಹಲವಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ನಾವು ಇವತ್ತು ಸ್ವಲ್ಪ ಕಿಂಚಿತ್ತು ಇದಕ್ಕೆ ಒಂದು ದೇಣಿಗೆಯನ್ನು ತಂದಿದ್ದೇವೆ. ಮುಂದಿನ ದಿವಸದಲ್ಲಿ ನಾವು ಇವತ್ತು ಪ್ರಮೋದ್ ಕುಡುವರ್ ಅಂತ ಅವರಿದ್ದಾರೆ, ಅವರು ಯಾವತ್ತು ಈ ಒಂದು ನಮ್ಗೆ ದೇವರು ಒಳ್ಳೆ, ನನಗೆ ನನ್ನ ಎರಡು ಮಕ್ಕಳು ಇಲ್ಲಿ ಬಂದಿದ್ದಾರೆ, ನನ್ನ ಮೊಮ್ಮಕ್ಕಳು ಇದ್ದಾರೆ, ನಮ್ಗೆ ದೇವರು ಒಳ್ಳೆ ಆಗಿರೋದಕ್ಕೆ ಕೊಟ್ಟ ಆರೋಗ್ಯವಂತ ಮಕ್ಕಳನ್ನು ಕೊಟ್ಟಿದ್ದಾರೆ. ಏನೋ ಈ ಒಂದು ಮಕ್ಕಳೊಂದಿಗೆ ಸೇರುವುದು ಬೆರೆಯುವುದು ಪುಣ್ಯದ ಕೆಲಸ ಎಂದು ಭಾವಿಸಿಕೊಂಡು ನಾವೆಲ್ಲ ಲಯನ್ಸ್ ಕ್ಲಬ್ನ ಸದಸ್ಯರು ನಾವು ಇವತ್ತು ಸೇರಿದ್ದೇವೆ. ಅವರಿಗೂ ನಿಮಗೂ ಎಲ್ಲರಿಗೂ ಒಳ್ಳೆಯದನ್ನು ದೇವರು ಭಗವಂತ ಒದಗಿಸಲಿ ಎಂದು ಹೇಳ್ತಾ ಪ್ರಾಸ್ತಾವಿಕವಾಗಿ ನನಗೆ ಅವಕಾಶ ಕೊಟ್ಟದಾಗಿ ಮಾತನಾಡಲಿಕ್ಕೆ ನಿಮ್ಗೆಲ್ಲರಿಗೂ ವಂದಿಸಿದ್ದೇನೆ. ದೇವರು ತಮ್ಮ ಕೆಲಸಕ್ಕೆ ರಜೆ ಇದ್ದರೂ ಅದನ್ನು ವ್ಯಯಿಸದೆ ಉತ್ತಮ ರೀತಿಯಲ್ಲಿ ಕಳೆಯಬೇಕೆಂದು ಸೇವಾ ಮನೋಭಾವನೆಯಿಂದ ನಮ್ಮ ಸಂಸ್ಥೆಗೆ ಭೇಟಿ ನೀಡಿದ ಉದ್ದೇಶವನ್ನು ಮನಮುಟ್ಟುವಂತೆ ತಿಳಿಸಿದ್ದೀರಿ ಸರ್. ಹಾಗೆ ನಮ್ಮ ಸಂಸ್ಥೆಯ ಬಗ್ಗೆ ಹೆಚ್ಚಿನ ವಿಷಯವನ್ನು ಕೂಡ ತಿಳಿದುಕೊಂಡಿರುವ ನಮಗೆ ಧನ್ಯವಾದಗಳು ಸರ್. ಈಗ ಮಾನಸದ ಬಗ್ಗೆ ಕೆಲವು ಮಾಹಿತಿಗಳನ್ನು ಸಿಸ್ಟರ್ ವಿನ್ನಿ ಅವರು ನೀಡಲಿದ್ದಾರೆ. ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರನ್ನು ವಂದಿಸುತ್ತಾ ಹಾಗೂ ಬಲವಂತ ಎಲ್ಲ ಅತಿಥಿಗಳನ್ನು ವಂದಿಸ್ತಾ ಇದ್ದೀರಾ, ನಿಮ್ಮೆಲ್ಲರನ್ನು ನಮಸ್ಕರಿಸುತ್ತಾ ನಮ್ಮ ಸಂಸ್ಥೆಯ ಬಗ್ಗೆ ಹೇಳಲಿಕ್ಕೆ ಹೇಳಿದ್ದಾರೆ. ಆದರೆ ನನಗಿಂತ ಹೆಚ್ಚಾಗಿ ಈಗಾಗಲೇ ಹೇಳಿ ಆಗಿದೆ, ನಮ್ಮ ಸಂಸ್ಥೆ ಇಂದು ಹೆಮ್ಮರವಾಗಿ ಬೆಳೀಲಿಕ್ಕೆ ನಿಮ್ಮಂತಹ ಉದಾರ ಮನಸ್ಸಿನ ವ್ಯಕ್ತಿಗಳೇ ಕಾರಣ ಅಂತ ಹೇಳ್ಬೋದು. ನಿಮ್ಮ ಉದಾರತನ ಇಂದು ನಮ್ಮ ಸಂಸ್ಥೆ ಬೆಳೆದು ನಿಂತಿದೆ. ಪ್ರತಿ ವರ್ಷ ನಮ್ಮಲ್ಲಿ ಅವಶ್ಯಕವಿರುವಂತಹ ಮಕ್ಕಳು ಇಲ್ಲಿ ಬಂದು ವಿದ್ಯಾಭ್ಯಾಸವನ್ನು ಪಡೆಯುತ್ತಲೇ ಇದ್ದಾರೆ. ಇನ್ನೂ ಸಹ ನಾವು ನಮ್ಮ ಶಿಕ್ಷಕರು ಮತ್ತು ಪೋಷಕರು ಕೂಡ ಆಗಿಂದಾಗೆ ಬಂದು ಮಕ್ಕಳ ಜೊತೆ ಹಾಗೂ ನಮ್ಮೆಲ್ಲರೊಡನೆ ಜೊತೆ ಸಮಾಲೋಚನೆ ಮಾಡಿ ಮಕ್ಕಳ ಬೆಳವಣಿಗೆಗೆ ಸಹಾಯ ಮಾಡುತ್ತಲೇ ಇದ್ದಾರೆ. ಇಲ್ಲಿ ಈ ಸಂಸ್ಥೆಯು ಆರಂಭವಾಗಿದ್ದು ನಿಮಗೆ ಗೊತ್ತಿದೆ. 14/11/1997 ಮಕ್ಕಳ ದಿನಾಚರಣೆಯಲ್ಲಿ ಈ ಸಂಸ್ಥೆ ಆರಂಭವಾಗಿತ್ತು. ಅಂದಿನಿಂದ ಇಂದಿನ ತನಕವು ಏನೇ ಕಷ್ಟ ಬಂದರೂ ಎಂತಹ ಛಲವಿಟ್ಟು ನಾವು ಎಲ್ಲರೂ ದುಡಿತಾ ಇದ್ದೇವೆ. ಸಂಸ್ಥೆಯ ಆಡಳಿತ ಮಂಡಳಿಯೇ ಇದಕ್ಕೆ ಕಾರಣ. ಅವರು ಆಗಿಂದಾಗೆ ನಮ್ಮನ್ನು ಕರೆದು ಯಾವ ರೀತಿ ಈ ಸಂಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗ್ಬೋದು, ಮಕ್ಕಳಿಗೆ ಯಾವ ಅವಶ್ಯಕತೆಗಳನ್ನು ನಾವು ನೀಡ್ಬೋದು, ಎಷ್ಟು ಅವರ ಐಕ್ಯಕ್ಕಿಂತ ನಾವು ಹೇಗೆ ಮುಂದುವರಿಸಿಕೊಂಡು ಹೋಗ್ಬೋದು ಎಂಬುದೇ ನಮ್ಮದು ಆಗಿಂದಾಗಿ ಸಮಾಲೋಚನೆ ನಾವು ಮಾಡ್ತಲೇ ಇದ್ದೇವೆ. ಮಕ್ಕಳ ಅಭಿವೃದ್ಧಿಗಾಗಿ ದುಡಿಯುತ್ತಲೇ ಇದ್ದೇವೆ. ಇಲ್ಲಿ ಈಗ ಪ್ರಸ್ತುತ ಅವರು ಹೇಳಿದ್ರು 120, ಆದ್ರೆ ನಮ್ಗೆ ಈ ವರ್ಷ 2024-25 ಈ ಶೈಕ್ಷಣಿಕ ವರ್ಷದಲ್ಲಿ 131 ಮಕ್ಕಳು ಇದ್ದಾರೆ. ಇವತ್ತು ಶನಿವಾರ ಆದ್ದರಿಂದ ಕೆಲವು ಮಕ್ಕಳು ಬರ್ಲಿಕ್ಕೆ ಆಗಲಿಲ್ಲ, ಇಲ್ಲದ್ರೆ ಹೆಚ್ಚಿನ ಮಕ್ಕಳು ಇಲ್ಲೇ ಇದ್ದಾರೆ. ಸುಮಾರು 65 ಮಕ್ಕಳು ನಮ್ಮ ವಸತಿ ನಿಲಯದಲ್ಲೇ ತಂಗಿ ಇಲ್ಲೇ ಇರ್ತಾರೆ. ಉಳಿದವರು ದಿನಾಲು ಬಸ್ಸಿನ ಸೌಕರ್ಯವನ್ನು ಪಡೆದುಕೊಂಡು ನಮ್ಮ ಶಾಲೆಗೆ ಬರುತ್ತಾ ಇದ್ದಾರೆ. ಇನ್ನೇನಾದ್ರೂ ಕೇಳಿದ್ರೆ ಕೇಳ್ಬೋದು, ಇಲ್ಲದ್ರೆ ನಿಮ್ಗೆ ಗೊತ್ತಿದ್ದ ವಿಷಯ ನಾನು ಪದೇ ಪದೇ ಹೇಳಿದ್ರೆ ನಿಮ್ಗೆ ಬೋರ್ ಆಗ್ಬಹುದು. ಈ ಒಂದು ಇಂದು ನೀವು ಅಂದ್ರೆ ಪ್ರತ್ಯೇಕವಾಗಿ ಲಯನ್ಸ್ ರೋಸ್ ಮರಿಯಾ ಡಿಕೋಸ್ಟೆಲ್ ಅವರು ತಮ್ಮ ಹುಟ್ಟುಹಬ್ಬವನ್ನು ನಮ್ಮ ಸಂಸ್ಥೆಯಲ್ಲೇ ಆಚರಿಸ್ಬೇಕು ಅಂತ ಹೇಳಿದ ಒಂದು ಒಳ್ಳೆಯ ಸಂಗತಿ. ಇಂದು ಈ ದಿನ ಬೆಳಿಗ್ಗೆಯಿಂದ ಈಗಿನವರೆಗೂ ಒಂದು ಹಬ್ಬದ ವಾತಾವರಣವೇ ಆಗಿದೆ. ಆ ವಾತಾವರಣದಲ್ಲಿ ನೀವು ಕೂಡ ನಿಮ್ಮ ಹುಟ್ಟುಹಬ್ಬವನ್ನು ನಮ್ಮ ಸಂಸ್ಥೆಗೆ ಆಚರಿಸುತ್ತಿರುವುದು ನಮಗೆಲ್ಲರಿಗೂ ಸಂತೋಷ. ನಿಮಗೆ ದೇವರು ಇನ್ನು 100 ವರ್ಷಗಳನ್ನು ಕೊಟ್ಟು ಇಂಥ ಮಕ್ಕಳ ಸೇವೆಯನ್ನು ಮಾಡಲಿಕ್ಕೆ ಭಗವಂತ ಹೇರಳವಾದ ಆಶೀರ್ವಾದವನ್ನು ಕರುಣಿಸಿದೆಂದು ನಾನು ದೇವರಿಗೆ ಬೇಡುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಹಾಗೂ ಇಂದು ಹುಟ್ಟುಹಬ್ಬವನ್ನು ಆಚರಿಸಲಿರುವ
ಲಯನ್ ರೋಸ್ ಮಂದಿರಕ್ಕೋಸ್ಕರ ಇವರಿಗೂ ಶುಭಾಶಯ ನೀಡಿದ ಸಿಸ್ಟರ್ ತಮಗೆ ವಂದನೆಗಳು. ಈಗ ಇಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಗೆ ದೇಣಿಗೆಯನ್ನು ನೀಡಲು ಇಚ್ಛಿಸಿರುವ ತಾವು ಲಯನ್ಸ್ ಮತ್ತು ಲಿಯೋ ಕ್ಲಬ್ನ ಎಲ್ಲಾ ಸದಸ್ಯರು ಅದನ್ನು ನಮ್ಮ ಅಧ್ಯಕ್ಷರಿಗೆ ಹಸ್ತಾಂತರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಲಯನ್ಸ್ ಕ್ಲಬ್ ಮುಲ್ಕಿಯವರು 15 ಜಿಲ್ಲಾ ಆಚೆಯವರು ನಮಗೆ ಇವತ್ತು ಬೆಳಿಗ್ಗೆ ನೀಡ್ತಾ ಇದ್ದಾರೆ. ಅದರಲ್ಲಿ ಒಂದನ್ನು ಈಗ ಸಾಂಕೇತಿಕವಾಗಿ ನಮಗೆ ಕೊಡಲಿದ್ದಾರೆ. ಇವರಿಗೆ ಮಗದೊಮ್ಮೆ ನಮ್ಮ ಸಂಸ್ಥೆಯ ಎಲ್ಲರ ಪರವಾಗಿಯೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಸಂಸ್ಥೆಯನ್ನು ಒಂದು ಇಷ್ಟು ಒಳ್ಳೆ ಅಂದ್ರೆ ಈ ಮಕ್ಕಳನ್ನು ಅವರನ್ನು ಆಯ್ಕೆ ಮಾಡದೆ ಒಂದು ರೀತಿಯ ಒಳ್ಳೆಯ ಕೆಲಸ ಅಂತ ಭಾವಿಸ್ತೇನೆ. ಆ ಮಕ್ಕಳನ್ನು ಈ ಒಂದು ಶಿಸ್ತು ಅಂದ್ರೆ ಶಿಸ್ತಿನಿಂದ ನೋಡ್ಕೊಳ್ತೀವಿ. ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರಿಗೆ ಸಭಾಧ್ಯಕ್ಷರು ಪ್ರಿನ್ಸಿಪಾಲ್ ಹಾಗೂ ಎಲ್ಲ ಶಿಕ್ಷಕರು ಅವರೊಂದು ಒಳ್ಳೆಯ ಕೆಲಸವನ್ನೇ ಮಾಡ್ತಾ ಇದ್ದಾರೆ. ವಿಶೇಷ ಮಕ್ಕಳ ಆಯ್ಕೆ ಅವರಿಗೆ ಶಿಕ್ಷಣ ಕೊಡುವುದೇ ಒಂದು ಸೌಭಾಗ್ಯದ ಪುಣ್ಯ ಕೆಲಸ ಅಂತ ಭಾವಿಸಿ ಅವರಿಗೆ ಕೂಡ ಮುಂದಿನ ದಿನಗಳಲ್ಲಿ ಪರಮಾತ್ಮ ಅವರಿಗೆ ಒಳ್ಳೆಯ ಮಾಡಲಿ ಅಂತ ಅವರಿಗೆ ಕೂಡ ನಾನು ಎಲ್ಲರ ಪರವಾಗಿ ಶುಭವನ್ನು ಹಾರೈಸ್ತಾ ಇದ್ದೆ. ಮಕ್ಕಳು ಒಂದಷ್ಟು ಉತ್ಸಾಹದಲ್ಲಿ ಇಲ್ಲಿ ನಮ್ಮೊಂದಿಗೆ ಈಗ ಇಲ್ಲಿ ಸೇರುತ್ತಿದ್ದಾರೆ. ಮಕ್ಕಳಿಗೆ ಕೂಡ ದೇವರ ಮಕ್ಕಳಿಗೆ ದೇವರು ಇನ್ನೂ ಕೂಡ ಒಂದು ಉತ್ತಮ ಭವಿಷ್ಯವನ್ನು ರೂಪಿಸಿ ಅಂತ ಎಲ್ಲರ ಪರವಾಗಿ ಹಾರೈಸ್ತಾ ನಮ್ಮ ಮಕ್ಕಳ ಮುಗಿಸ್ತೇನೆ. ಹಬ್ಬಕ್ಕೆ ಶುಭಾಶಯವನ್ನು ಕೋರಿ ಸಂಸ್ಥೆಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ ಸರ್ ತಮಗೆ ಧನ್ಯವಾದಗಳು. ಈಗ ಲಯನ್ ಶೀತಾ ಸುಶೀಲ್ ವಲಯ ಅಧ್ಯಕ್ಷರು ಇವರು ಇತರ ಹೇಳಬೇಕಾಗಿ ಕೇಳಿಕೊಳ್ಳುತ್ತೇನೆ.
Dignitaries on the dais and all my dear Lion members and all my dear God's children. Now we say special children, but in another words we say that you are God's children. We have not seen God, but we can see God in you all. So I am very happy that today our president of Lions Club Mulki, Dr. Philip Costa, has organized such an impactful service program by celebrating his wife's birthday, Dr. Philip Costa's birthday in her head. You children, this is what to say, like as our Rasi said, now whatever one thing is that we have a vibe, feeling that that is the end of the world that we have. ನಿಮ್ಮ ಮಕ್ಕಳ ಮುಖ ನೋಡಿದ ಮೇಲೆ ನನಗೆಂತೂ ಎಂತ ಹೇಳ್ದು ಖುಷಿ ಅಂದ್ರೆ ಈ ಈ ಮಕ್ಕಳನ್ನು ಈ ಸಮಾಜಕ್ಕೆ ಇಂಥ ಟೀಚರ್ಸ್ ಅವರು ಅವರನ್ನು ಬೆಳೆಸ್ತಾ ಇದ್ದಾರಲ್ಲ, ಇದು ಸರ್ ಟೀಚರ್ಸ್ ರಿಯಲಿ ಈಗ ನಾನು ಕೂತ್ಕೊಂಡಿದ್ದಾಗ ಅವರ ಪ್ರೆಸಿಡೆಂಟ್ ಹೆನ್ರಿ ಸರ್ ಅಂಡ್ ನಜರತ್ ಸರ್ ಅವರ ಒಂದು ಲೈಫ್ ಅನ್ನು ಡೆಡಿಕೇಟ್ ಮಾಡಿದ್ದಾರೆ 27 ಇಯರ್ಸ್ ಟು ರನ್ ದಿಸ್ ಆರ್ಗನೈಸೇಷನ್ ಇಟ್ಸ್ ನಾಟ್ ಎನ್ ಈಸಿ ಟಾಸ್ಕ್ ವಿತ್ ಆಲ್ ಸಚ್ ಗ್ರೇಟ್ ಡೋನರ್ಸ್ ಮತ್ತೆ ಇನ್ನೊಂದು ಸರ್ ಹೇಳಿದ್ರು ನನಗೆ ಅಲ್ಲಿ ಆಟಿಸಮ್ ಸೆಂಟರ್ಸ್ ಅಲ್ಲಿ ನಡೆಸ್ತದೆ ಆಟಿಸಮ್ ತುಂಬಾ ಕಾಮನ್ ಪ್ರಾಬ್ಲಮ್ ಮಕ್ಕಳಲ್ಲಿ ಬಟ್ ಅಂತ ಪ್ರಾಬ್ಲಮ್ಸ್ ಗೆ ಇಂತ ರೂರಲ್ ಸ್ವಲ್ಪ ಇಂಟೀರಿಯರ್ ಇದ್ರು ಸರ್ ಇಲ್ಲಿ ಇಷ್ಟು ಮಕ್ಕಳನ್ನು ನಡೆಸ್ಕೊಂಡು ಬರ್ತಿದ್ದಾರಲ್ಲ ದಟ್ ಇಸ್ ರಿಯಲಿ ಗ್ರೇಟ್ ಅಂಡ್ ಫ್ಯಾಂಟಾಸ್ಟಿಕ್ ನಾನು ನಮ್ಮ ಲಯನ್ಸ್ ಕ್ಲಬ್ ಮುಲ್ಕಿಯ ಎಲ್ಲ ಮೆಂಬರ್ಸ್ ಇನ್ನು ರಿಕ್ವೆಸ್ಟ್ ಮಾಡ್ತೇವೆ ಈ ಇನ್ನು ನಾವು ಹೀಗೆ ಇಂತ ನಮ್ಮ ಬರ್ಡೇ ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಏನಿದ್ರು ಈ ಮಕ್ಕಳ ಜೊತೆ ಬಂದು ಇಲ್ಲಿ ಸೆಲೆಬ್ರೇಟ್ ಮಾಡುವ ನಮ್ಗೆ ಈಗ ಕೇಕ್ ಕಟ್ ಮಾಡುವುದರ ಮೂಲಕ ತಮ್ಮ ಹುಟ್ಟು ಹಬ್ಬವನ್ನು ಆಚರಿಸಬೇಕಾಗಿ ಲಯನ್ಸ್ ರೂಸ್ ಮನೆಯಲ್ಲಿಗೋಸ್ಕರ ಇವರನ್ನು ಕೇಳಿಕೊಡುತ್ತೇನೆ ಮಕ್ಕಳೆಲ್ಲ ನಿಂತುಕೊಂಡು ಹ್ಯಾಪಿ ಬರ್ತ್ಡೇ ಗೀತೆಯನ್ನು ಹಾಡುವುದು ಮಕ್ಕಳು ಬಂದು ಇಲ್ಲಿ ಮುಂದೆ ಹೆಣ್ಣು ಮಕ್ಕಳು ಹ್ಯಾಪಿ ಬರ್ತ್ಡೇ
ಸಂಪಾದನೆ ಇಸ್ಲಿ ಒದಗಿಸ್ಲಿ ನನ್ನ ಸ್ವಲ್ಪ ಮಾಡಿ ಜಾಸ್ತಿ ಆಯ್ತು
ದಯವಿಟ್ಟು ಕ್ಷಮಿಸಿ ಎಂದು ಹೇಳ್ತಾ ನನ್ನ ಮಾತು ಮುಗ್ತಾ ಇದ್ದೇನೆ. ಬಂದು ತುಂಬಾ ಪ್ರೀತಿಯಿಂದ ನಮ್ಮೆಲ್ಲ ಆಲೋಚಿಸಿದ್ದೀರಿ ಸರ್, ಹಾಗೂ ನಮ್ಮ ಸಂಸ್ಥೆ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಂಡಿದ್ದೀರಿ, ತಮ್ಮ ಹಾಡಿನ ಮೂಲಕ ತಮ್ಮ ಪ್ರೀತಿಯನ್ನು ಸಹ ವ್ಯಕ್ತಪಡಿಸಿದ್ದೀರಿ, ಇದಕ್ಕಾಗಿ ನಾವೆಲ್ಲರೂ ಚಿರಋಣಿಸುತ್ತೇವೆ. ಈಗ ಸ್ವಲ್ಪದಲ್ಲಿ ಗೇಮ್ಸ್ ಪ್ರಾರಂಭವಾಗಿದೆ ಮಕ್ಕಳಿಗೆ, ಅದಕ್ಕಿಂತ ಮೊದಲು ಲಯನ್ಸ್ ಕ್ಲಬ್ ಉಲ್ಕಿ ಇದರ ಕಾರ್ಯದರ್ಶಿ ಆದ ಲಯನ್ಸ್ ಉದಯ್ ಅಮೀನ್ ಮಂಟು ಇವರಿಂದ ವೋಟ್ ಆಫ್ ಥ್ಯಾಂಕ್ಸ್. ಆತ್ಮೀಯರೇ, ಲಯನ್ಸ್ ಕ್ಲಬ್ ಬಗ್ಗೆ ಸಂಸ್ಥೆ ಅದೇ ರೀತಿ ಲಿಯೋ ಕ್ಲಬ್ ಉಲ್ಕಿ ಇದರ ವತಿಯಿಂದ ಮಾನಸ ವಿಶೇಷ ಮಕ್ಕಳ ಶಾಲೆ ಬಾಂಬೂರು ಇಲ್ಲಿ ಇಲ್ಲಿ ಇವತ್ತು ವಿನೂತನವಾದ ಕಾರ್ಯಕ್ರಮವನ್ನ ನಮ್ಮ ಈ ವರ್ಷದ ಕ್ರಿಯಾಶೀಲ ಅಧ್ಯಕ್ಷರಾದ ಲಯನ್ ರಾಬಿ ಡಿ ಕೋಸ್ಟಾ, ಇವರ ಪತ್ನಿ ಲಯನ್ ರೋಸ್ ಮರಿಯಾ ಡಿ ಕೋಸ್ಟಾ, ಇವರ ಹುಟ್ಟುಹಬ್ಬದ ದಿನಾಚರಣೆಯನ್ನ ಈ ಒಂದು ವಿಶೇಷ ಮಕ್ಕಳ ಶಾಲೆಯಲ್ಲಿ ಹಮ್ಮಿಕೊಳ್ಳುವ ಒಂದು ನಿರ್ಧಾರವನ್ನು ಕೈಗೊಂಡು ಬಹಳ ಅರ್ಥಪೂರ್ಣ ಕಾರ್ಯಕ್ರಮವನ್ನ ಇಲ್ಲಿ ನಡೆಸುವರೆ ಎಲ್ಲರನ್ನು ಪ್ರೇರೇಪಿಸಿದಂತ ನಮ್ಮ ಉಲ್ಕಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದಂತಹ ಲಯನ್ ರಾಬಿ ಡಿ ಕೋಸ್ಟಾ ಇವರಿಗೆ ನಮ್ಮ ಬೆಂಗಳೂರ ಪರವಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ನಮಗೆ ನಡೆಸಲು ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಈ ಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂತ ಸನ್ಮಾನ್ಯ ಹೆನ್ರಿ ಮೇರಿಸ್ ಇವರಿಗೆ ಕೂಡ ತಮ್ಮ ಮುಲ್ಕಿ ಲಯನ್ಸ್ ಕ್ಲಬ್ ಹಾಗೆ ಲಿಯೋ ಕ್ಲಬ್ ವತಿಯಿಂದ ಸಂತೋಷದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಅದೇ ರೀತಿ ಈ ಶಾಲೆಯ ಪ್ರಾಂಶುಪಾಲೆ ಆಗಿರುವಂತಹ ಸಿಸ್ಟರ್ ಬಿಬಿ ಇವರಿಗೂ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಸಂತೋಷದ ಧನ್ಯವಾದಗಳು. ಅದೇ ರೀತಿ ವೇದಿಕೆಯಲ್ಲಿ ಬಂದಿರುವಂತಹ ಈ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರು ಆಗಿರ್ತಕ್ಕಂಥ ಡಾಕ್ಟರ್ ಎಡ್ವರ್ಡ್ ಅವರು ಇವರಿಗೂ ಕೂಡ ನಮ್ಮ ಮಲ್ಟಿ ಲಯನ್ಸ್ ಕ್ಲಬ್ ಹಾಗೂ ಲಿಯೋ ಕ್ಲಬ್ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಮುಂದಿನ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಪ್ರಾಂತೀಯ ಅಧ್ಯಕ್ಷರಾದ ಸುಜಿತ್ ಎಸ್ ಆಜಾದ್, ವಲಯಾಧೀಶರಾಗಿರ್ತಕ್ಕಂಥ ಶೀತಾ ಸುಶೀಲ್, ಅದೇ ರೀತಿ ನಮ್ಮ ಮಲ್ಟಿ ಲಯನ್ಸ್ ಕ್ಲಬ್ನ ಕೋಶಾಧಿಕಾರಿ ಸುಶೀಲ್ ಬಂಗೇರ, ಅದೇ ರೀತಿ ಲಿಯೋ ಅಧ್ಯಕ್ಷೆಯಾಗಿರ್ತಕ್ಕಂಥ ಶಿಖಾ ಸುಶೀಲ್ ಅವರನ್ನು ಕೂಡ ನಾನು ಧನ್ಯವಾದ ಸಮರ್ಪಿಸುತ್ತೇನೆ. ಅದೇ ರೀತಿ ಇವತ್ತು ಕಾರ್ಯಕ್ರಮಕ್ಕೆ ನಮ್ಮ ಮಲ್ಕಿ ಲಯನ್ಸ್ ಕ್ಲಬ್ನ ಎಲ್ಲ ಹೆಚ್ಚಿನ ಸದಸ್ಯರು ಇವತ್ತು ಆಗಮಿಸುತ್ತೀರಾ, ತಮಗೆ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ಇಲ್ಲಿ ಉಪಸ್ಥಿತಿರುವಂತಹ ಮುಖ್ಯವಾಗಿ ನಮ್ಮ ಕೇಂದ್ರ ಬಿಡುಗಡೆಗಳು ವಿದ್ಯಾರ್ಥಿಗಳು ವಿಶೇಷ ಮಕ್ಕಳು ಬಹಳ ಒಂದು ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗವಹಿಸಿದ್ದೀರಾ, ತಮಗೆ ಕೂಡ ಧನ್ಯವಾದ ಅರ್ಪಿಸುತ್ತಾ ಅದೇ ರೀತಿ ಶಿಕ್ಷಕ ವೃಂದದವರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸ್ತುತರಿದ್ದಾರೆ, ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಸಮರ್ಪಿಸುತ್ತಾ ನನ್ನ ಧನ್ಯವಾದ ಕಾರ್ಯಕ್ರಮವನ್ನು ಹೊಂದಿದ್ದೇನೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದ ಚಿತ್ರಗಳನ್ನು ಮಾಡಿರುವಂತಹ ಕ್ಲೈಮೇಟ್ ಅವರು ಈ ಒಂದು ಕಾರ್ಯಕ್ರಮದ ಚಿತ್ರಣವನ್ನು ಮಾಡ್ತಿದ್ದಾರೆ, ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಮುಖ್ಯ ಕಬ್ಬಿನ ಲಿಯೋ ಕಬ್ಬಿನ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀಮತಿ ರೋಸ್ ಮರಿಯಾ ಡಿ ಕೋಸ್ಟಾ ಇವರ ಹುಟ್ಟುಹಬ್ಬದ ಸಲುವಾಗಿ ಮುಲ್ಕಿ ಲಯನ್ಸ್ ಕ್ಲಬ್ನವರು ಇಲ್ಲಿ ಒಟ್ಟಿಗೆ ಸೇರಿದ್ದಾರೆ. ಇವತ್ತು ನಮ್ಮ ಮಾನಸ ಸಂಸ್ಥೆಯ ಕುಟುಂಬವು ಒಂದು ದೊಡ್ಡ ಕುಟುಂಬ ಆಗಿದೆ ಅಂತ ಹೇಳಲಿಕ್ಕೆ ತಪ್ಪಾಗಲಾರದು. ನಾವೆಲ್ಲ ಒಂದೇ ಕುಟುಂಬದವರು, ಒಂದೇ ದೇವರು ಕೊಟ್ಟ ಮಕ್ಕಳ ಸೇವೆ ಮಾಡುವವರು ಅಂತೇಳಿ ತಮ್ಮ ಅಭಿಪ್ರಾಯವನ್ನು ಕೂಡ ಅವರು ಸೂಚಿಸಿದ್ದಾರೆ. ಈ ಎಲ್ಲ ಒಳ್ಳೆಯ ಮನೋಭಾವನೆ ಇರುವಂತ ವ್ಯಕ್ತಿಗಳನ್ನು ನಾವು ದೇವರಿಗೆ ಸಮರ್ಪಿಸೋಣ. ದೇವರು ನಮಗೆ ಈ ಒಂದು ಒಳ್ಳೆಯ ಅವಕಾಶವನ್ನು ಎಂದು ಕಲ್ಪಿಸಿಕೊಟ್ಟಿದ್ದಾರೆ. ಈ ಅವಕಾಶವನ್ನು ನಾವು ಒಳ್ಳೆಯ ರೀತಿಯಲ್ಲಿ ಬಳಸಿಕೊಂಡಿದ್ದೇವೆ, ನಮ್ಮ ಪ್ರೀತಿಯನ್ನು ಹಂಚಿಕೊಂಡಿದ್ದೇವೆ. ಯಾವಾಗಲೂ ನಾವು ಹಂಚಿಕೊಳ್ತೇವೆಯೋ ಅದಕ್ಕೆ ಇರುವ ಮೌಲ್ಯ
ಮೌಲ್ಯ ಬೇರೊಂದಿಲ್ಲ. ಇದ್ದದರಲ್ಲಿಯೇ ನಾವು ಹಂಚಿಕೊಂಡು ಇನ್ನೊಬ್ಬರು ಕೂಡ ನನ್ನವರೇ ಅಂತೇಳಿ ಭಾವನೆಯಲ್ಲಿ ನಾವಿದ್ದೇವೆ. ಪರಮ ತಂದೆ ನಮ್ಮೆಲ್ಲರನ್ನು ಆಶೀರ್ವದಿಸಿದ್ದಾರೆ. ಹಾಗೂ ಈಗ ನಾವು ಹೋಗಿ ಸೇವಿಸುವ ಭೋಜನದ ಮೇಲೆಯೂ ಅವರ ಆಶೀರ್ವಾದ ಇದೆ. ದೇವರ ಪ್ರೇರಣೆಯಿಂದ ನಾವೆಲ್ಲ ಸಮಾಜದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡುತ್ತಿರುವ ನಮ್ಮೆಲ್ಲರಿಗೂ ದೇವರು ಆಶೀರ್ವದಿಸಲಿ. ಹಾಗೂ ಇಂದಿನ ಭೋಜನವನ್ನು ತಯಾರಿಸಿದ ಎಲ್ಲ ವ್ಯಕ್ತಿಗಳನ್ನು ಸಹ ಆಶೀರ್ವದಿಸಲಿ. ನಮ್ಮ ಮಕ್ಕಳನ್ನು ಎಲ್ಲಾ ವಿಧದಲ್ಲಿಯೂ ಹರಸಲಿ ಅಂತ ಹೇಳಿ ನಾವು ಪರಮ ಪಿತನಲ್ಲಿ ಬೇಡುತ್ತಾ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪ್ರೀತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವಂತಾದ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನ್ನದ ಆಹಾರವನ್ನು ನಿಮ್ಮ ನಮಗೆ ನೀಡಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ರಕ್ಷಿಸಿರಿ. Thank you.